ಹಾಯ್ ಫ್ರೆಂಡ್ಸ್, ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸ್ನೇಹಿತರೆ, 2022 ಅಂದ್ರೆ ನಿನ್ನೆ ಅಂತ್ಯಾದಂತಹ ಈ ವರ್ಷದಲ್ಲಿ ಪ್ರಮುಖವಾಗಿ ಎರಡು ಕಾರ್ ಆಕ್ಸಿಡೆಂಟ್ಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದವು. ಒಂದು ಟಾಟಾ ಗ್ರೂಪ್ನ ಮಾಜಿ ಚೇರ್ಮನ್ ಮತ್ತು ಉದ್ಯಮಿ ಸೈರಸ್ ಮಿಸ್ತ್ರಿ ಅವರದ್ದು, ಮತ್ತೊಂದು ಮೊನ್ನೆ ನಡೆದಂತಹ ರಿಷಬ್ ಪಂತ್ ಅವರ ಕಾರು ಅಪಘಾತ. ಸೈರಸ್ ಮಿಸ್ತ್ರಿ ಅವರಂತೂ ಸ್ಥಳದಲ್ಲೇ ಅಸುನೀಗಿದ್ರೆ, ಪಂತ್ ಕಾರು ಬೂದಿಯಾಗಿದ್ರು ಕೂಡ ಅದೃಷ್ಟವಶಾತ್ ಬದುಕುಳಿದ್ರು. ಇವೆರಡರಲ್ಲೂ ಕಾಮನ್ ವಿಷಯ ಅಂತ ಅಂದ್ರೆ ಅವರು ಓಡಿಸ್ತಾ ಇದ್ದ ಕಾರು. ಸೈರಸ್ ಮಿಸ್ತ್ರಿ ಅವರು ಮರ್ಸಿಡಿಸ್ ಬೆನ್ಸ್ GLC 220D 4 ಮ್ಯಾಟಿಕ್ ಅನ್ನುವಂತಹ ಕಾರ್ನಲ್ಲಿ ಅಪಘಾತ ಹೊಂದಿದ್ರೆ, ರಿಷಬ್ ಪಂತ್ ಅವರು ಮರ್ಸಿಡಿಸ್ ಬೆನ್ಸ್ AMG GLE 434 ಮ್ಯಾಟಿಕ್ ಕುಪೆ ಅನ್ನುವಂತಹ ಕಾರನ್ನ ಓಡಿಸ್ತಾ ಇದ್ರು. ಹಾಗಾದ್ರೆ ರಿಷಬ್ರ ಕಾರಿನಲ್ಲಿ ಯಾವ್ಯಾವ ಸೇಫ್ಟಿ ಫೀಚರ್ಸ್ ಇದ್ವು? ಈ ರೀತಿ ಕೋಟಿ ಕೋಟಿ ಸುರಿದು ದೊಡ್ಡ ಕಾರುಗಳನ್ನ ಪರ್ಚೇಸ್ ಮಾಡಿದ್ರು ಕೂಡ ಆಕ್ಸಿಡೆಂಟ್ ಯಾಕಾಯ್ತು? ಓಕೆ, ಆಕ್ಸಿಡೆಂಟೇ ಅನಿರೀಕ್ಷಿತವಾಗಿ ಆಗೋದಕ್ಕೆ ನಾವು ಆಕ್ಸಿಡೆಂಟ್ ಅಂತಾನೆ ಅಂತೀವಿ. ಅದನ್ನ ತಡೆಯೋಕಾಗಲ್ಲ. ಆದ್ರೆ ಅತ್ಯಾಧುನಿಕ ಮರ್ಸಿಡಿಸ್ ಕಾರ್ನಲ್ಲಿ ಬೆಂಕಿ ಹೇಗೆ ಹತ್ಕೊಳ್ತು? ಒಂದ್ ವೇಳೆ ಮರ್ಸಿಡಿಸ್ ಜಾಗದಲ್ಲಿ ಬೇರೆ ಯಾವ್ದಾದ್ರೂ ಚಿಕ್ಕ ಕಾರು ಇದ್ದಿದ್ರೆ ಏನಾಗ್ತಾ ಇತ್ತು? ಈ ಎಲ್ಲ ವಿಷಯವನ್ನ ಇವತ್ತಿನ ಈ ವರದಿಯಲ್ಲಿ ನಾವು ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏಕೋಟ್ಲೆ ಆಗಿ ಹಾಗೆ ಪಕ್ಕದಲ್ಲಿರುವ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡೋದನ್ನ ಕೂಡ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಸ್ನೇಹಿತರೆ, ಈಗ ಸದ್ಯಕ್ಕೆ ಲಭ್ಯ ಇರುವ ಮಾಹಿತಿಯ ಪ್ರಕಾರ ರಿಷಬ್ ಪಂತ್ ಅವರು ದಿಲ್ಲಿಯಿಂದ ಉತ್ತರಾಖಂಡ್ನ ರೂರ್ಕಿಯಲ್ಲಿರುವಂತಹ ತಮ್ಮ ಮನೆಗೆ ಹೋಗ್ತಾ ಇದ್ರು. ಈ ವೇಳೆ ಮಾರ್ಗ ಮಧ್ಯದಲ್ಲಿ ಹಮ್ಮತ್ಪುರ್ ಅನ್ನುವಂತಹ ಪ್ಲೇಸ್ ಹತ್ರ ಒಂಚೂರು ನಿದ್ದೆಗೆ ಜಾರದ್ರು. ಈ ವೇಳೆ ಗಾಡಿ ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡಿತು. ನಂತರ ಸುಮಾರು 200 ಮೀಟರ್ ವರೆಗೆ ಕಾರು ಪಲ್ಟಿ ಹೊಡೆದು ಕೊನೆಗೆ ಬೆಂಕಿ ಹತ್ಕೊಂಡು ಧಗಧಗಿಸ್ತು. ಅದೃಷ್ಟವಶಾತ್ ಅಲ್ಲಿದ್ದಂತಹ ಬಸ್ ಚಾಲಕರೊಬ್ರು ರಿಷಬ್ ಪಂತ್ ಅವರನ್ನ ಕಾರಿನಿಂದ ಆಚೆ ತರುವಲ್ಲಿ ಯಶಸ್ವಿಯಾದ್ರು. ಕೆಲವು ಕಡೆ ರಿಷಬ್ ಪಂತ್ ಅವರೇ ವಿಂಡ್ಶೀಲ್ಡ್ ಅನ್ನ ಒಡೆದು ಆಚೆ ಬಂದ್ರು ಅಂತ ಹೇಳಲಾಗ್ತಾ ಇದೆ. ಯಾವುದೋ ಒಂದು ಒಟ್ಟಿನಲ್ಲಿ ರಿಷಬ್ ಬದುಕೊಳಿದ್ರು. ಆದರೆ ಗಾಡಿಗೆ ಬೆಂಕಿ ಹೇಗೆ ಹತ್ಕೊಳ್ತು ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಇಲ್ಲ. ಮೇಲ್ನೋಟಕ್ಕೆ ಗಾಡಿ ಸ್ಪೀಡ್ ಇತ್ತು, ಆಯಿಲ್ ಲೀಕ್ ಆಗ್ತಾ ಇತ್ತು, ಡಿವೈಡರ್ಗೆ ಡಿಕ್ಕಿ ಹೊಡೆದರ ಬಸಕ್ಕೆ ಸ್ಪಾರ್ಕ್ಸ್ ಬಂದು ಬೆಂಕಿ ಹತ್ತಿಕೊಳ್ತು ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಕಾರ್ನಲ್ಲಿ ಯಾವ್ಯಾವ ಸೇಫ್ಟಿ ಫೀಚರ್ಸ್ ಇದ್ವು ನೋಡೋಣ. ಇನ್ನು ಮರ್ಸಿಡಿಸ್ ಗಾಡಿಯಲ್ಲಿ ಇದನ್ನೆಲ್ಲ ತಡೆಯೋಕೆ ಸೇಫ್ಟಿ ಫೀಚರ್ಸ್ ಇರಲಿಲ್ವಾ ಅಂತ ಅಂದ್ರೆ, ಸ್ನೇಹಿತರೆ, ಪಂತ್ ಓಡಿಸ್ತಾ ಇದ್ದಂತಹ ಮರ್ಸಿಡಿಸ್ ಬೆನ್ಸ್ GLE 43 ಕುಪೆ ಮಾಡೆಲ್ ಕಾರ್ನಲ್ಲಿ ಹಲವಾರು ರೀತಿಯ ಸೇಫ್ಟಿ ಫೀಚರ್ಗಳು ಇದ್ವು. ರಿಷಬ್ ಪಂತ್ 2017ರಲ್ಲಿ ಅಂದ್ರೆ ತಾವು 19 ವರ್ಷದವರಿದ್ದಾಗ ಈ ಕಾರನ್ನು ತೆಗೆದುಕೊಂಡಿದ್ರು. 390 HP ಮ್ಯಾಕ್ಸಿಮಮ್ ಪವರ್ ಮತ್ತು 520 Nm ಪೀಕ್ ಟಾರ್ಕ್ ಅನ್ನು ಹೊಂದಿದ್ದ 3.0 liter V6 ಡೈರೆಕ್ಟ್ ಇಂಜೆಕ್ಷನ್ ಬೈ ಟರ್ಬೋ ಪೆಟ್ರೋಲ್ ಇಂಜಿನ್ ಈ ಕಾರ್ನಲ್ಲಿ ಇತ್ತು. 0-100 km/h ಸ್ಪೀಡ್ಗೆ ಹೋಗೋಕೆ ಕೇವಲ 5.7 seconds ಅನ್ನು ತೆಗೆದುಕೊಳ್ತಾ ಇತ್ತು. 250 km/h ಇದರ ಟಾಪ್ ಸ್ಪೀಡ್ ಆಗಿತ್ತು. ಇದರಲ್ಲಿ ಇಂಟೆಲಿಜೆಂಟ್ ಡ್ರೈವ್, ಆಕ್ಟಿವ್ ಪಾರ್ಕಿಂಗ್ ಅಸಿಸ್ಟ್, ಅಟೆನ್ಷನ್ ಅಸಿಸ್ಟ್, ಕ್ರಾಸ್ ವಿಂಡ್ ಅಸಿಸ್ಟ್, LED ಇಂಟೆಲಿಜೆಂಟ್ ಲೈಟ್ ಸಿಸ್ಟಮ್, ಡೌನ್ ಹಿಲ್ ಸ್ಪೀಡ್ ರೆಗ್ಯುಲೇಷನ್, ಡೈರೆಕ್ಟ್ ಸ್ಟಿಯರ್ ಸಿಸ್ಟಮ್, ಅಡಪ್ಟಿವ್ ಹೈ ಬೀಮ್ ಅಸಿಸ್ಟ್ ಪ್ಲಸ್, ಎಲೆಕ್ಟ್ರಿಕ್ ಟ್ರಾಕ್ಷನ್ ಸಿಸ್ಟಮ್, ಈ ರೀತಿ 10 ಹಲವು ಅತ್ಯಾಧುನಿಕ ಸುರಕ್ಷತಾ ವ್ಯವಸ್ಥೆಗಳು ಇದ್ವು. ಇವೆಲ್ಲ ಏನಪ್ಪಾ ಅಂತ ನಿಮಗೆ ತಲೆ ಕೆಡಬಹುದು. ಸ್ನೇಹಿತರೆ, ಇವೆಲ್ಲ ಕಾರ್ನಲ್ಲಿರುವಂತಹ ಪ್ರಯಾಣಿಕರಿಗೆ ಸುರಕ್ಷತೆ ಒದಗಿಸುವಂತಹ ವ್ಯವಸ್ಥೆಗಳು. ಉದಾಹರಣೆಗೆ ಇಂಟೆಲಿಜೆಂಟ್ ಡ್ರೈವ್ ಅಂತ ಅಂದ್ರೆ ಗಾಡಿಯ ಸುತ್ತಮುತ್ತ ಏನೇನಿದೆ, ಯಾವ್ಯಾವ ಗಾಡಿಗಳು ಎಷ್ಟೆಷ್ಟು ದೂರದಲ್ಲಿ ಇವೆ, ಒಂದ್ ವೇಳೆ ಯಾವುದಾದ್ರೂ ಗಾಡಿ ತುಂಬಾ ಹತ್ರ ಬಂದ್ರೆ ಕಾರ್ನಲ್ಲಿರೋರನ್ನ ರಕ್ಷಿಸೋಕೆ ಏನ್ ಫಂಕ್ಷನ್ ಅನ್ನ ಮಾಡಬೇಕು ಅನ್ನೋ ನಿರ್ಧಾರವನ್ನ ಈ ಸೇಫ್ಟಿ ಫೀಚರ್ ತೆಗೆದುಕೊಳ್ಳುತ್ತೆ. ಇನ್ನು ಡೌನ್ ಹಿಲ್ ಸ್ಪೀಡ್ ರೆಗ್ಯುಲೇಷನ್ ಅಂತ ಅಂದ್ರೆ ಇಳಿಜಾರಿನಲ್ಲಿ ಕಾರು ಇಳಿತಾ ಇರುವಾಗ ತುಂಬಾ ವೇಗವಾಗಿ ಹೋಗ್ತಾ ಇದ್ರೆ ಬ್ರೇಕಿಂಗ್ ಸಿಸ್ಟಮ್ ಅನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಈ ಫೀಚರ್ ಡಿಸೈಡ್ ಮಾಡುತ್ತೆ. ಇನ್ನು ಈ ಮಾಡೆಲ್ ನಲ್ಲಿ ಇದ್ದಂತಹ ಪ್ರೀ ಸೇಫ್ ಸಿಸ್ಟಮ್ ಈ ರೀತಿ ಅಪಘಾತದ ಪರಿಸ್ಥಿತಿಗಳಿಗಂತಲೇ ಮಾಡಿರೋದು. ಸಡನ್ ಆಗಿ ಸ್ಪೀಡ್ ಇಳಿಕೆಯಾದಾಗ ಈ ವ್ಯವಸ್ಥೆ ಸೀಟ್ ಬೆಲ್ಟ್ ಗಳನ್ನ ಬಿಗಿ ಮಾಡುತ್ತೆ. ಸೈಡ್ ನಲ್ಲಿ ಇರುವಂತಹ ವಿಂಡೋ ಪ್ಯಾನ್ ಗಳನ್ನ ಮತ್ತು ಮೇಲಿನ ಸನ್ ರೂಫ್ ಒಂದ್ ವೇಳೆ ಓಪನ್ ಇದ್ರೆ ಸಡನ್ ಆಗಿ ಕ್ಲೋಸ್ ಆಗುತ್ತೆ. ಫ್ರಂಟ್ ಸೀಟ್ ಗಳು ಮೂವ್ ಆಗಿ ಡ್ರೈವರ್ ಇಂಪ್ಯಾಕ್ಟ್ ನ ಹೊಡೆತಕ್ಕೆ ಡಿಸ್ಪ್ಲೇಸ್ ಆಗದಂತೆ ನೋಡಿಕೊಳ್ಳುತ್ತೆ. ಇದರ ಜೊತೆಗೆ ಮರ್ಸಿಡಿಸ್ ನಲ್ಲಿ ಮೊಣಕಾಲಿಗೂ ಸೇರಿದಂತೆ 6 ಏರ್ ಬ್ಯಾಗ್ ಗಳು ಇರುತ್ತವೆ. ಈ ಏರ್ ಬ್ಯಾಗ್ ಡ್ರೈವರ್ ನ ಕಾಲು ಸ್ಟೀರಿಂಗ್ ರಾಡ್ ಗೆ ಹೊಡೆಯದಂತೆ ತಡೆಯುತ್ತೆ. ಇನ್ನು ಇದರಲ್ಲಿರುವಂತಹ ಕ್ರೂಸ್ ಕಂಟ್ರೋಲ್ ಫೀಚರ್, ಮುಂದೆ ಹೋಗ್ತಾ ಇರುವಂತಹ ವೆಹಿಕಲ್ ನ ಸ್ಪೀಡ್ಗೆ ಅನುಗುಣವಾಗಿ ಕಾರ್ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡುವಂತಹ ಆಪ್ಷನ್ ಕೊಡುತ್ತೆ. ಸೊ ಈ ರೀತಿ ಅಪಘಾತದ ಸಮಯದಲ್ಲಿ ಕಾರ್ನ ಪ್ರಯಾಣಿಕರಿಗೆ ಇಂಜುರಿ ಆಗೋದನ್ನ ಈ ಫೀಚರ್ ಗಳು ಕಡಿಮೆ ಮಾಡುತ್ತವೆ. ಇದನ್ನು ಹೊರತುಪಡಿಸಿ ಕೂಡ ಈ ಕಾರ್ನಲ್ಲಿ ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್, ಬ್ರೇಕ್ ಅಸಿಸ್ಟ್, ಸೆಂಟ್ರಲ್ ಲಾಕಿಂಗ್, ಪವರ್ ಡೋರ್ ಲಾಕ್, ಚೈಲ್ಡ್ ಸೇಫ್ಟಿ ಲಾಕ್, 6 ಏರ್ ಬ್ಯಾಗ್, ಸೀಟ್ ಬೆಲ್ಟ್ ವಾರ್ನಿಂಗ್, ಡೋರ್ ಅಜಾರ್ ವಾರ್ನಿಂಗ್, ಸೈಡ್ ಇಂಪ್ಯಾಕ್ಟ್ ಬೀಮ್, ಫ್ರಂಟ್ ಇಂಪ್ಯಾಕ್ಟ್ ಬೀಮ್,
ಟೈರ್ ಪ್ರೆಷರ್ ಮಾನಿಟರ್, ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್ ಸಿಸ್ಟಮ್, ಇಂಜಿನ್ ಇಮ್ಮೊಬಿಲೈಸರ್, ಕ್ರಾಶ್ ಸೆನ್ಸರ್, ಇಂಜಿನ್ ಚೆಕ್ ವಾರ್ನಿಂಗ್, ಆಟೋಮ್ಯಾಟಿಕ್ ಹ್ಯಾಂಡ್ ಲ್ಯಾಂಪ್ಸ್ ರೀತಿ ಹಲವು ವ್ಯವಸ್ಥೆಗಳು ಇದ್ವು ಅಂತ ಹೇಳಲಾಗ್ತಾ ಇದೆ. ಸೀಟ್ ಬೆಲ್ಟ್ಗಳು ಮತ್ತು ಏರ್ ಬ್ಯಾಗ್ಗಳು ರಿಷಬ್ ಪಂತ್ಗೆ ಹೆಚ್ಚಿನ ಅಪಾಯ ಏನೂ ಆಗದಂತೆ ತಡೆದಿವೆ ಅಂತ ಎಕ್ಸ್ಪರ್ಟ್ಗಳು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇನ್ನು ಇಷ್ಟೆಲ್ಲ ಸೇಫ್ಟಿ ಫೀಚರ್ ಇರುವಂತಹ ಕಾರು ಆಗಿದ್ರಿಂದಲೇ ಈ ರೀತಿಯ ಇಂಪ್ಯಾಕ್ಟ್ ಅನ್ನು ತಡೆಯೋಕೆ ಆಗಿದೆ. ಡ್ರೈವರ್ ಕ್ಯಾಬಿನ್ಗೆ ಹೆಚ್ಚಿನ ಧಕ್ಕೆಯಾಗಿಲ್ಲ. ಒಂದು ವೇಳೆ ಇದೇ ಜಾಗದಲ್ಲಿ ಯಾವುದಾದ್ರೂ ಚಿಕ್ಕ ಕಾರ್ ಇದ್ದಿದ್ರೆ ಬಹುಶಃ ಈ ಕಥೆಯೇ ಬೇರೆ ಆಗ್ತಿತ್ತೇನೋ. ಕಾರ್ಗೆ ಬೆಂಕಿ ತಗಲಿದ್ದು ಹೇಗೆ? ಸ್ನೇಹಿತರೆ, ಸಾಮಾನ್ಯವಾಗಿ ಈ ರೀತಿ ಕಾರ್ ಕ್ರ್ಯಾಶ್ನಲ್ಲಿ 5ರಲ್ಲಿ 1 ಕೇಸ್ನಲ್ಲಿ ಕಾರ್ಗೆ ಬೆಂಕಿ ತಗಲುತ್ತೆ. ಅದರಲ್ಲೂ 2 ವಾಹನಗಳು ಡಿಕ್ಕಿಯಾದಾಗ ಬೆಂಕಿ ಹತ್ತಿಕೊಳ್ಳುವಂತಹ ಸಂಭವ ಹೆಚ್ಚು. ಪಂತ್ ಅವರ ಪ್ರಕರಣದಲ್ಲಿ ಡಿವೈಡರ್ಗೆ ಗುದ್ದಿದರ ಪರಿಣಾಮವಾಗಿ ಬೆಂಕಿ ಹತ್ತಿಕೊಂಡಿದೆ. ಬಹುಶಃ ಡಿವೈಡರ್ಗೆ ಡಿಕ್ಕಿ ಹೊಡೆದಕ್ಕೂ ಬೆಂಕಿ ಹತ್ತಿಕೊಳ್ಳೋದಕ್ಕೂ ಸ್ವಲ್ಪ ಟೈಮ್ ಗ್ಯಾಪ್ ಇದ್ದಿದ್ರಿಂದಲೇ ಪಂತ್ ಅವರಿಗೆ ಆಚೆ ಬರೋದಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿದೆ. ಇನ್ನು ಇಂಟರ್ನಲ್ ಕಂಬಷನ್ ಎಂಜಿನ್ ವೆಹಿಕಲ್ಗಳಲ್ಲಿ ಹೀಗೆ ತನ್ನಿಂದ ತಾನೇ ಬೆಂಕಿ ಹತ್ಕೊಳ್ಳಲ್ಲ. ಬಹಳ ಪ್ರಕರಣಗಳಲ್ಲಿ ಫ್ಯೂಲ್ ಟ್ಯಾಂಕ್ ಲೀಕ್ ಆಗಿ ನಂತರ ಬೆಂಕಿ ಹತ್ಕೊಂಡಿರುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಬೆಂಕಿ ಹತ್ಕೊಳ್ಳೋಕೆ ಪೆಟ್ರೋಲ್ ಡೀಸೆಲ್ ಲೀಕ್ ಆಗಬೇಕು ಅಂತ ಅಲ್ಲ, ಕೆಲವೊಮ್ಮೆ ಇಂಜಿನ್ ಆಯಿಲ್, ಬ್ರೇಕ್ ಆಯಿಲ್, ಲ್ಯೂಬ್ರಿಕೆಂಟ್ಗಳು ಲೀಕ್ ಆಗಿ ಕೂಡ ಬೆಂಕಿ ಹತ್ಕೊಳ್ಬಹುದು. ಇಲ್ಲ ಅಂತ ಅಂದ್ರೆ ಕಾರ್ನಲ್ಲಿರುವಂತಹ ಎಲೆಕ್ಟ್ರಿಕ್ ಸಿಸ್ಟಮ್ ಕೂಡ ಫೇಲ್ ಆಗಿ ಅದರಲ್ಲಿರುವಂತಹ ವೈರ್ಗಳಿಂದ ಬೆಂಕಿ ಕಿಡಿಗಳು ಹೊತ್ತಿರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಮ್ಮೆ ಇಂಪ್ಯಾಕ್ಟ್ನಿಂದ ಏರ್ ಬ್ಯಾಗ್ಗಳೇ ಒಡೆದು ಬೆಂಕಿ ಹತ್ಕೊಳ್ಬಹುದು. ಬಟ್ ಈ ಕೇಸ್ನಲ್ಲಿ ಆ ರೀತಿ ಆಗಿರುವಂತಹ ಚಾನ್ಸಸ್ ಕಮ್ಮಿ ಇದೆ. ಇನ್ನು ಸ್ನೇಹಿತರೆ, ಅದೆಷ್ಟೇ ಸುಧಾರಿತ, ಅತ್ಯಾಧುನಿಕ, ದುಬಾರಿ ಕಾರ್ ಆಗಿದ್ರೂ ಕೂಡ ನಮ್ಮ ಸೇಫ್ಟಿಲಿ ನಾವು ಇರಲಿಲ್ಲ ಅಂತ ಅಂದ್ರೆ ಈ ರೀತಿಯ ಅವಘಡಗಳು ಆಗೇ ಆಗುತ್ತವೆ. ಕಾರು 250 ಕಿಲೋಮೀಟರ್ ಸ್ಪೀಡ್ ವರೆಗೆ ಹೋಗುತ್ತೆ ಅಂತ ನಾವು ಸ್ಪೀಡ್ ಜೊತೆಗೆ ರೇಸ್ಗೆ ಇಳಿಬಾರದು. ಜೊತೆಗೆ ಡ್ರೈವ್ ಮಾಡುವಾಗ ಅತ್ಯಂತ ಹೆಚ್ಚಿನ ಮುಂಜಾಗ್ರತೆಯನ್ನು ವಹಿಸಬೇಕು. ನಿದ್ದೆಗೆ ಜಾರೋದನ್ನ ತಡಿಬೇಕು. ಅದು ಸಾಧ್ಯವಾಗಲ್ಲ ಅಂತ ಅಂದ್ರೆ ನೈಟ್ ಡ್ರೈವ್ ಮಾಡೋದನ್ನೇ ಅವಾಯ್ಡ್ ಮಾಡಬೇಕು, ಇಲ್ಲ ಡ್ರೈವಿಂಗ್ ಮಲ್ಲ ಮತ್ತೊಬ್ಬರನ್ನ ಜೊತೆಗೆ ಕರೆದುಕೊಂಡು ಹೋಗಬೇಕು. ಅದರ ಜೊತೆಗೆ ಕೇವಲ ಪೊಲೀಸ್ ಕೇಳ್ತಾರೆ ಅನ್ನೋದಕ್ಕೆ ಮಾತ್ರ ಸೀಟ್ ಬೆಲ್ಟ್ ಹಾಕೊಳ್ಳೋದನ್ನ ಬಿಟ್ಟು ಅದನ್ನೊಂದು ಹ್ಯಾಬಿಟ್ ಆಗಿ ಮಾಡ್ಕೊಳ್ಬೇಕು. 2021 ಅಂಕಿಅಂಶದ ಪ್ರಕಾರ ಸೀಟ್ ಬೆಲ್ಟ್ ಹಾಕಿಕೊಳ್ಳದೆ ಇರೋದ್ರಿಂದ 16,397 ಜನ ಸಾವನ್ನಪ್ಪಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ರಿಷಬ್ ಪಂತ್ರ ಕಾರ್ನಲ್ಲಿದ್ದಂತಹ ಸೇಫ್ಟಿ ಫೀಚರ್ಸ್ಗಳು ಮತ್ತು ಅದೆಲ್ಲ ಇದ್ದು ಕೂಡ ಹೇಗೆ ಅಪಘಾತ ಆಯಿತು ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನ. ಧನ್ಯವಾದಗಳು.